ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಐದು ಎಂಟು ಒಂಬತ್ತನೇ ತರಗತಿ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಬೇಕಾಗಿರುವಂಥದ್ದು ಸೊ ಶಿಕ್ಷಣ ಇಲಾಖೆ ಕಡೆಯಿಂದ ಇದೀಗ ಆದೇಶನ ಪ್ರಕಟ ಮಾಡಿರುವಂಥದ್ದು ಸೊ ಐದು ಎಂಟು ಒಂಬತ್ತನೇ ತರಗತಿ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇರುವಂಥ ವಿದ್ಯಾರ್ಥಿಗಳ ಒಂದು ಪ್ರಶ್ನೆಗಳೇನಿದಾವಲ್ಲ ಡೌಟ್ಸ್ಗಳ ಕುರಿತು ಇಡದಲ್ಲಿ ಉತ್ತರನ ಕೊಡ್ತಾ ಇರುವಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಐದು ಎಂಟು ಒಂಬತ್ತನೇ ತರಗತಿಯ ಪರೀಕ್ಷೆಗಳು ರದ್ದಾಗಿದೆಯಾ ಮುಂದೂಡಿಕೆಯಾಗಿದೆ ಶಿಕ್ಷಣ ಇಲಾಖೆ ಕಡೆಯಿಂದ ಏನು ಆದೇಶನ ಕೊಟ್ಟಿದ್ದಾರೆ ಇವಾಗ ಸೊ ಅವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಕಂಪ್ಲೀಟ್ ಮಾಹಿತಿ ಇಡೋದು ನಿಮಗೆ ಸಿಗುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಾಗಿ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅನ್ಸಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಎಫ್ ಸಲ ವೀಕ್ಷಣೆ ಮಾಡ್ತಾ ಇರ್ಬೋದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ಪಡ್ಕೊತಾ ಇರ್ಬೋದು ಅಂತ ಹೇಳ್ತಾ ಆ ಕಡೆಗೆ ಬಂದ್ಬಿಡೋಣ ವಿದ್ಯಾರ್ಥಿಗಳೇ ಆದಷ್ಟು ನಿಮ್ಮಲ್ಲಿ ಸ್ನೇಹಿತರಿಗೆ ಬಿಡೋ ನೀವು ಮಂದಿರ ಶೇರ್ ಅಂತ ಮಾಡ್ತೀರ ಅಂತ ಅನ್ಕೊಂಡಿದ್ವಿ ಎಲ್ಲ ವಿದ್ಯಾರ್ಥಿಗಳಿಗೆ ಬಿಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಏನೇನು ಆಗ್ತಿದೆ ಅಂದರೆ ಐದು ಎಂಟು ಒಂಬತ್ತನೇ ತರಗತಿ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ ರಾಜ್ಯ ಪಠ್ಯಕ್ರಮ ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ನೃಪತೊಂದ್ರಸ್ತೀತರೆಲ್ಲ ಕೊಟ್ಟಿದ್ದಾರೆ ಪತ್ರಿಕಾ ಪ್ರಕಟಣೆ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಬಿಟ್ಟು ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಸರ್ಕಾರಿ ಆಗಿರ್ಬೋದು ಅನುದಾನಿತ ಆಗಿರ್ಬೋದು ಅಂದರೆ ಏಟೆಡ್ ಆಗಿರ್ಬೋದು ಅನುದಾನ ರಹಿತ ಅಂದರೆ ಪ್ರೈವೇಟ್ ಸ್ಕೂಲ್ಸ್ಗಳಾಗಿರ್ಬೋದು ಈ ಒಂದು ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ಎಸ್ ಎ ಟು ಅಂತ ಏನಿತ್ತಲ್ಲ ಸೊ ಮೌಲ್ಯಾಂಕನ ನಡೆಸುವ ಸಂಬಂಧ ಘನ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಏನು ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಅಧಿಸೂಚನೆಗಳನ್ನು ಏಕಸದಸ್ಯ ಪೀಠದಲ್ಲಿ ರದ್ದು ಮಾಡಲಾಗಿರುತ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸದರಿ ತೀರ್ಪಿನ ವಿರುದ್ಧ ಸರ್ಕಾರವು ದಿನಾಂಕ ಮಾರ್ಚ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಘನ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು ಅಂದರೆ ಈ ಒಂದು ಆದೇಶ ನಿತ್ತಲ್ಲ ಅದಕ್ಕೆ ಸದಸ್ಯ ಪೀಠ ಒಂದು ಪರೀಕ್ಷೆಯನ್ನು ರದ್ದು ಮಾಡಿ ಆದೇಶನ ಕೊಟ್ಟಿತ್ತು ಸೊ ಒಂದು ಗೌರ್ಮೆಂಟ್ ಅವರು ಮತ್ತೆ ಮೇಲ್ಮನವಿನ ಸಲ್ಲಿಸಿದರು ಮಾರ್ಚ್ ಏಳನೇ ತಾರೀಕಿನಂದು ಸೊ ಘನ ಉಚ್ಚ ನ್ಯಾಯಾಲಯದ ದ್ವಿಸದಸ್ಯ ಪೀಠವು ಸೊ ಸದಸ್ಯ ಪೀಠ ಪರೀಕ್ಷೆ ಅಂತ ದ್ವಿ ದ್ವಿಸದಸ್ಯ ಪೀಠ ಏನು ಸರ್ಕಾರ ಮೇಲ್ಮನವಿ ಹೋದಂಥ ಸಂದರ್ಭದಲ್ಲಿ ಇದನ್ನು ಆಲಿಸಿ ಸದರಿ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಅಂತ ನೀಡಿದೆ ಮೌಲ್ಯಾಂಕನ ಕಾರ್ಯವನ್ನು ಮುಂದುವರಿಸಲು ಮಧ್ಯಂತರ ತೀರ್ಪು ನೀಡಲಾಗಿರುತ್ತದೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಅದರಂತೆ ದಿನಾಂಕ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಅಂದರೆ ಎಸ್ ಸಿ ಟು ಅಂತ ಏನಿದೆ ಮೌಲ್ಯಾಂಕನ ಕಾರ್ಯವನ್ನು ಪ್ರಾರಂಭಿಸಲಾಗಿರುತ್ತದೆ ಸೊ ಏಕಸದಸ್ಯ ಪೀಠ ಏನು ಮಾಡ್ತು ಮಾರ್ಚ್ ಆರನೇ ತಾರೀಕು ಬುಧವಾರದಂದು ಸೊ ಒಂದು ಏನು ಪರೀಕ್ಷೆಗಳನ್ನು ಮಾಡಬಾರ್ದು ಅಂದ್ಬಿಟ್ಟು ಖಾಸಗಿ ಸಂಘಟನೆಗಳಾಗಿರ್ಬೋದು ಖಾಸಗಿ ಸಂಘ ಸಂಸ್ಥೆಗಳಾಗಿರ್ಬೋದು ಸೊ ಒಂದು ಹೈಕೋರ್ಟ್ಗೆ ಹಾಕಿದ್ವು ಸೊ ಮಾರ್ಚ್ ಆರನೇ ತಾರೀಕಿನ ಒಂದು ತೀರ್ಪು ಬಂತು ಸೊ ಏಕ ಸದಸ್ಯ ಪೀಠ ಪರೀಕ್ಷೆಯನ್ನು ರದ್ದು ಮಾಡ್ತು ಮಾರ್ಚ್ ಏಳನೇ ತಾರೀಕು ಏನು ಮಾಡ್ತು ಕರ್ನಾಟಕ ಸರ್ಕಾರದವರು ಮೇಲ್ಮನವಿನ ಹಾಕಿದ್ರು ಸೊ ಒಂದು ಹೈಕೋರ್ಟ್ ಏನಿತ್ತಲ್ಲ ದ್ವಿಸದಸ್ಯ ಪೀಠ ಪರೀಕ್ಷೆಯನ್ನು ಮಾಡೋದಕ್ಕೆ ಪರ್ಮಿಷನ ಕೂಡ ಕೊಡ್ತು ಸೊ ತದನಂತರದಲ್ಲಿ ರಾಜ್ಯ ಘನ ಉಚ್ಚ ನ್ಯಾಯಾಲಯದ ಸದಸ್ಯ ಪೀಠದ ಮಧ್ಯಂತರ ತೀರ್ಪನ್ನು ಪ್ರಶ್ನೆ ಮಾಡಿಬಿಟ್ಟು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎಸ್ ಎಲ್ ಪಿ ಸಂಖ್ಯೆ ಸೊ ನಂಬರ್ ಕೊಟ್ಟಿದ್ದಾರೆ ಮತ್ತು ಎಸ್ ಎಲ್ ಪಿ ಸಂಖ್ಯೆ ಈ ಒಂದು ನಂಬರ್ಗಳು ಡೈರಿ ಸಂಖ್ಯೆ ಅಂತೆಲ್ಲ ಕೊಟ್ಟಿದ್ದಾರೆ ದಾವೆಗಳನ್ನು ಹೂಡಿದ್ದು ಸದರಿ ದಾವೆಗಳನ್ನು ವಿಚಾರಣೆ ನಡೆಸಿದ್ದು ಸೊ ಸುಪ್ರೀಂ ಕೋರ್ಟು ಇದರ ವಿಚಾರಣೆ ನಡೆಸಿಬಿಟ್ಟು ಈ ದಿನದ ಆದೇಶದಲ್ಲಿ ಅಂದರೆ ಸದರಿ ಮಧ್ಯಂತರ ತೀರ್ಪನ್ನು ರದ್ದುಪಡಿಸಿರುತ್ತದೆ ಮತ್ತು ಪ್ರಕರಣವನ್ನು ವಿಭಾಗೀಯ ಪೀಠಕ್ಕೆ ರವಾನಿಸಿರುತ್ತದೆ ಈ ಹಿನ್ನೆಲೆಯಲ್ಲಿ ಅಂದರೆ ರವಾನೆ ಮಾಡಿರುವಂಥದ್ದು ಅಂದರೆ ಈ ಒಂದು ತೀರ್ಪಿನಿತ್ತಲ ಮಧ್ಯಂತರ ತೀರ್ಪನ್ನು ರದ್ದು ಮಾಡಿಬಿಟ್ಟು ಪ್ರಕರಣವನ್ನು ವಿಭಾಗೀಯ ಪೀಠ ಕರ್ನಾಟಕ ಹೈಕೋರ್ಟ್ಗೆ ಕೊಟ್ಟಿರುವಂಥದ್ದು ಮತ್ತೆ ಈ ಹಿನ್ನೆಲೆಯಲ್ಲಿ ದಿನಾಂಕ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡೇಟ್ ನೋಡ್ಕೊಳ್ಳಿ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಡೆಯಬೇಕಿದ್ದಂತಹ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಎಸ್ ಎ ಟು ಸಂಕಲನಾತ್ಮಕ ಮೌಲ್ಯಮಾಪನ ಎರಡೇನಿದ್ದಲ್ಲ ಸೊ ಆ ಒಂದು ಮೌಲ್ಯಾಂಕನವನ್ನು ಒಂದು ಪಬ್ಲಿಕ್ ಎಕ್ಸಾಮ್ ಅಂತ ಏನು ಕರೀತಿರಲ್ಲ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾರ್ಚ್ ಹದಿಮೂರನೇ ತಾರೀಕಿನಿಂದ ನಡೆಯಬೇಕಿದ್ದಂಥ ಪರೀಕ್ಷೆಗಳನ್ನು ಮುಂದಿನ ಆದೇಶದವರೆಗೆ ಸೊ ಡೇಟ್ ಮೆನ್ಷನ್ ಮಾಡಿಲ್ಲ ಅವರು ಮುಂದಿನ ಆದೇಶದವರೆಗೆ ಮುಂದೂಡುವಂತೆ ಶಾಲೆಗಳಿಗೆ ಸೂಚಿಸಲಾಗಿದೆ ಎಂಬ ವಿಷಯದಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ಕೋರಿದಂಥ ಮಾಹಿತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟಿರುವಂಥ ಮಾಹಿತಿ ಏನಂದರೆ ನಾಳೆ ಅಂದರೆ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ವಿದ್ಯಾರ್ಥಿಗಳಿಗೆ ಏನು ಪರೀಕ್ಷೆ ಇತ್ತಲ್ಲ ಎರಡು ಪರೀಕ್ಷೆಗಳಾಗಿರುವಂಥದ್ದು ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ನಡೆಯಬೇಕಿದ್ದಂತಹ ಒಂದು ಪರೀಕ್ಷೆಗಳಿಂದವಲ್ಲ ಮುಂದಕ್ಕೆ ಹಾಕಬೇಕಿರುವಂಥ ಎಕ್ಸಾಮ್ನ ಮುಂದೂಡಿಕೆ ಮಾಡಿದರೆ ರದ್ದು ಮಾಡಿದೀವಿ ಅಂತ ಅವ್ರ ಮಾಹಿತಿನ ಕೊಟ್ಟಿರೋ ಕ್ಯಾನ್ಸಲ್ ಆಗಿಲ್ಲ ಪರೀಕ್ಷೆಗಳು ಮುಂದೂಡಿಕೆ ಮಾಡಿದ್ದಾರೆ ಸೊ ಒಂದು ಮುಂದಿನ ಆದೇಶ ಬರೋ ತನಕ ಒಂದು ತೀರ್ಪಾಗಿರ್ಬೋದು ಬೇರೆ ಬೇರೆ ಒಂದು ವಿಷಯಗಳೆಲ್ಲ ನಡೀತಾವಲ್ಲ ಸೊ ಅಲ್ಲಿ ಮುಂದಿನ ಆದೇಶ ಇವರೇ ಒಂದು ಸರ್ಟಿ ಸರ್ಟಿ ಏನು ಸರ್ಕುಲರ್ನೇ ಪ್ರಕಟ ಮಾಡ್ತಾರೆ ಪತ್ರಿಕಾ ಪ್ರಕಟಣೆ ಅಂದ್ಬಿಟ್ಟು ಸೊ ಅದು ಬರೋ ತನಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡ್ತೀವ ಇಲ್ಲ ಅಂತ ಕ್ಲಾರಿಟಿನ ಕೊಡ್ತಾರೆ ಸೊ ನಾನು ಆದೇಶ ಬರೋ ತನಕನೂ ಪರೀಕ್ಷೆಗಳು ಇರೋದಿಲ್ಲ ವಿದ್ಯಾರ್ಥಿಗಳಿಗೆ ಮುಂದೆ ಮುಂದೂಡಿಕೆ ಮಾಡಿದ್ದಾರೆ ಮುಂದೂಡಿಕೆ ಅಂತಂದರೆ ಪೋಸ್ಟ್ಪೋನ್ ಮಾಡಿದರೆ ಪರೀಕ್ಷೆಗಳನ್ನ ರದ್ದು ಮಾಡಿಲ್ಲ ಸೊ ಪರೀಕ್ಷೆ ರದ್ದು ಆದರೂ ಆಗ್ಬೋದು ಇಲ್ಲ ಅಂದರೆ ಇಲ್ಲ ಒಟ್ಟಿನಲ್ಲಿ ಮುಂದೂಡಿಕೆ ಮಾಡಿದ್ವಿ ಅಂತ ಅವರು ಅಷ್ಟೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಮಾರ್ಚ್ ಹದಿಮೂರರಿಂದ ಈ ಒಂದು ಪರೀಕ್ಷೆಗಳಿಂದವಲ್ಲ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಬೇಕಿದ್ದಂಥ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷೆ ಇರೋದಿಲ್ಲ ವಿದ್ಯಾರ್ಥಿಗಳಂದರೆ ಮುಂದೂಡಿಕೆ ಮಾಡಿದರೆ ಸೊ ಅವರು ಮುಂದಿನ ಆದೇಶ ಕೊಡೋ ತನಕ ಈ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ಪರೀಕ್ಷೆಗಳು ಇರೋದಿಲ್ಲ ಸದ್ಯಕ್ಕೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ಕನ್ನಡ ಬೇದ್ಯ ಯೂಟ್ಯೂಬ್ ಚಾನಲ್ ಮಾಹಿತಿಯನ್ನು ಕೊಡ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ